ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ, ಸುಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಘಟಕ ಒಂದು, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ, ಈ ಒಂದು ಘಟಕದಲ್ಲಿ ಬರ್ತಕ್ಕಂತಹ ಅದರ ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆಯನ್ನು, ಅದೇ ರೀತಿಯಾಗಿ 1909 ಒಂದು ಕಾಯ್ದೆಯನ್ನು, 1919 ಕಾಯ್ದೆ, 1935 ಒಂದು ಭಾರತ ಸರ್ಕಾರ ಕಾಯ್ದೆ, 1947 ಭಾರತ ಸ್ವತಂತ್ರ ಕಾಯ್ದೆ ಅನ್ನೋದನ್ನು ಅಧ್ಯಯನ ಮಾಡಿದ್ವಿ. ಅದ್ರ ಜೊತೆಗೆ ಕ್ರಿಸ್ ಅವರ ಆಯೋಗ ಇರ್ಬೋದು, ಕ್ಯಾಬಿನೆಟ್ ಮಿಷನ್ ಇರ್ಬೋದು, ಜೊತೆಗೆ ಮೌಂಟ್ ಬೇಟನ್ನ ಒಂದು ಯೋಜನೆ ಅಂತ ಕರಿತೀವಿ ನಾವು. ಇದರ ಪ್ರಕಾರ ದೇಶದ ಒಂದು ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ಹಸ್ತಾಂತರ ಮಾಡಬೇಕನ್ನೋದನ್ನು ಚರ್ಚೆ ಆಗಿರ್ತಕ್ಕಂಥದ್ದು ಕ್ರಿಪ್ಸ್ ಅವರ ಒಂದು ವರದಿ ಇರ್ಬೋದು, ಅದೇ ರೀತಿಯಾಗಿ ಕ್ಯಾಬಿನೆಟ್ ಮಿಷನ್ನ ಒಂದು ಶಿಫಾರಸುಗಳಿರ್ಬೋದು, ಯಾವ ರೀತಿಯಾಗಿ ಅಲ್ಲೊಂದು ಭಾರತ ಸಂವಿಧಾನ ರಚನೆಯ ಒಂದು ರಾಜ್ಯಾಂಗ ಸಮಿತಿಯನ್ನು ರಚನೆ ಮಾಡಿ ಅಂತಂದು ಹೇಳ್ತಕ್ಕಂಥದ್ದು ಕ್ಯಾಬಿನೆಟ್ ಆಯೋಗದಲ್ಲಿ. ಅದೇ ರೀತಿಯಾಗಿ ಮೌಂಟ್ ಬ್ಯಾಟನ್ನ ಒಂದು ಯೋಜನೆ ಅಂತೀವಿ ನಾವು, ದೇಶ ವಿಭಜನೆ ಮಾಡ್ತಕ್ಕಂಥದ್ದು, ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕಾದ್ರೆ ಮೌಂಟ್ ಬ್ಯಾಟನ್ ಅವರ ಯೋಜನೆಯಂತೆ ಭಾರತ ದೇಶವನ್ನು ವಿಭಾಗ ಮಾಡ್ತಕ್ಕಂಥದ್ದು. ಈ ಒಂದು ವರದಿ ಆಧಾರದ ಮೇಲೆ, ಷರತ್ತಿನ ಅನ್ವಯದ ಮೇಲೆ ಏನಾಗ್ತಾ, ಎರಡು ದೇಶಗಳಿಗೆ ಅನುಕೂಲಕರವಾಗ್ತಕ್ಕಂತಹ ಒಪ್ಪಂದಗಳನ್ನು ಮಾಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಏನು ಮಾಡ್ತಾರೆ, ಒಂದು ಒಪ್ಪಂದವನ್ನು ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಒಂದು ಷರತ್ತುಗಳಿಗೆ ಒಪ್ಪಿಕೊಂಡು ಒಂದು ದೇಶ ವಿಭಜನೆ ಕಾರ್ಯ ನಡೆದಿದೆ. ಅಂದಾಗ ಮೌಂಟ್ ಬ್ಯಾಟನ್ ಒಂದು ಯೋಜನೆ ಸಹಕಾರಗೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದರ ಪ್ರಕಾರ ಮುಂದುವರೆದು ದೇಶವನ್ನು ಹಸ್ತಾಂತರ ಮಾಡೋದಕ್ಕಿಂತ ಮುಂಚಿತವಾಗಿ ನಮಗೆ ಒಂದು ಸರ್ಕಾರಗಳನ್ನು ರಚನೆ ಮಾಡೋಕೆ, ಸಂವಿಧಾನವನ್ನು ರಚನೆ ಮಾಡಬೇಕಲ್ಲ. ಏಕಾಏಕಿ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಆ ದೇಶದಲ್ಲಿ ಕಾನೂನಿನ ವ್ಯವಸ್ಥೆ, ದೇಶದ ಒಂದು ನಿರ್ವಹಣೆ ಯಾವ ರೀತಿಯಾಗಿ ನಡಿಬೇಕನ್ನೋದನ್ನು ನಿರ್ಧರಿತ. ಅದಕ್ಕಾಗಿ ಸಂವಿಧಾನವನ್ನು ರಚನೆ ಮಾಡೋದಕ್ಕಿಂತ ಮುಂಚಿತ ಅಥವಾ ಸ್ವಾತಂತ್ರ್ಯ ಕೊಡೋದಕ್ಕಿಂತ ಮುಂಚಿತ ಸಂವಿಧಾನವನ್ನು ನಾವೇನು ಮಾಡಬೇಕು, ರಚನೆಯನ್ನು ಮಾಡ್ಕೋಬೇಕು. ಸಂವಿಧಾನದ ಒಂದು ಕರಡು ಸಮಿತಿಯನ್ನು ನಾವು ರಚನೆ ಮಾಡಬೇಕು. ಅದಕ್ಕಾಗಿ ಒಂದು ಶಾಸಕಾಂಗ ಅಂತ ಕರಿತೀವಿ ನಾವು, ಅದು ಒಂದು ರಚನೆ ಆಗಬೇಕಂದ್ರೆ ಏನಕ್ಕು, ಸರ್ಕಾರ ರಚನೆ ಆಗಬೇಕು. ಅದಕ್ಕಾಗಿ ಭಾರತದ ಒಂದು ಮಧ್ಯಾಂತರ ಸರ್ಕಾರ ಅಂತ ಕರಿತೀವಿ ನಾವು. ಅದಕ್ಕಾಗಿ ಇಲ್ಲಿ ಏನೈತಿ, ಮೌಂಟ್ ಬ್ಯಾಟನ್ ಯೋಜನೆ ಬರೋದು, ಕ್ಯಾಬಿನೆಟ್ ಆಯೋಗದ ಒಂದು ಶಿಫಾರಸುಗಳನ್ನು ಅನ್ವಯಿಸಿ ಇಲ್ಲಿ ಭಾರತದಲ್ಲಿ ಅಥವಾ ಭಾರತದ ಒಂದು ಮಧ್ಯಾಂತರ ಸರ್ಕಾರ ಅಂತ ಕರಿತೀವಿ ನಾವು. ಅದಕ್ಕಾಗಿ ಸೆಪ್ಟೆಂಬರ್ 2, 1946 ಮಧ್ಯಾಂತರ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತು. ಯಾವುದು, ಸೆಪ್ಟೆಂಬರ್ 2, 1946 ಭಾರತ ಮಧ್ಯಾಂತರ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತು. ಇಲ್ಲಿ ರಚನೆಗೆ ಅವಕಾಶ ಕೊಡ್ತಂದ್ರೆ ಸಂವಿಧಾನದ ಒಂದು ರಾಜ್ಯಾಂಗ ಸಮಿತಿಯ ಮೂಲಕ 389 ಸದಸ್ಯರನ್ನೊಳಗೊಂಡಿರ್ತಕ್ಕಂತಹ ಸರ್ವ ಪಕ್ಷಗಳ ಒಂದು ಸದಸ್ಯರನ್ನೊಳಗೊಂಡಿರ್ತಕ್ಕಂಥ ಒಂದು ಸರ್ಕಾರವನ್ನು ರಚನೆ ಮಾಡಬೇಕು. ಅದು ಯಾರ ಒಂದು ಶಿಫಾರಸಿನ ಮೇರೆಗೆ, ಕ್ಯಾಬಿನೆಟ್ ಆಯೋಗದ ಒಂದು ಶಿಫಾರಸಿನ ಮೇರೆಗೆ ಈ ರಾಜ್ಯಾಂಗ ಸಮಿತಿ ಒಂದು ರಚನೆ ಆಗಿರ್ತ. ಇಲ್ಲಿ ಏನ್ಬೇಕು, ಈ ಎಲ್ಲ ಸದಸ್ಯರು ಕುಡ್ಕೊಂಡು, ಎಲ್ಲ ಪಕ್ಷದವ್ರು ಕುಡ್ಕೊಂಡು ಏನ್ಬೇಕು, ಸರ್ಕಾರವನ್ನು ರಚನೆ ಮಾಡಬೇಕು. ಅದು ಮಧ್ಯಾಂತರ ಸರ್ಕಾರ ಅಂತ ಕರಿತೀವಿ ನಾವು ಆ ಕ್ಯಾಬಿನೆಟ್ ಶಿಫಾರಸ್ಗೆ. ಅದಕ್ಕಾಗಿ 9 ಡಿಸೆಂಬರ್ 1946 ಒಂದು ಸಂವಿಧಾನ ರಚನಾ ಸಮಿತಿಯ ಒಂದು ಸಭೆ ನಡೀತೈತಿ. ಆ ಸಭೆಯಲ್ಲಿ ಯಾರ್ಯಾರು ಸಂವಿಧಾನ ರಚನಾ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಬೇಕು, ಕರಡು ಸಮಿತಿ ಅಧ್ಯಕ್ಷತೆಯನ್ನು ಯಾರು ವಹಿಸಬೇಕು, ಕಾನೂನು ಸಮಿತಿ ಅಧ್ಯಕ್ಷತೆಯನ್ನು ಯಾರು ವಹಿಸಬೇಕು, ಅದೇ ರೀತಿಯಾಗಿ ವಿವಿಧ ಸಮಿತಿಗಳು ಬರ್ತಾವು, 22 ಬರ್ತಾವು. ಆ 22 ಸಮಿತಿಗಳಿಗೆ ಯಾರ್ಯಾರು ಏನೇನು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ತಿಳಿಸುತ್ತಾ ಹೋಗುತ್ತಾ ಅದಕ್ಕಾಗಿ ಆ ಸಭೆ ಆರಂಭವಾಯಿತು. ನಂತರ ಇಲ್ಲೇನೈತಿ, ಬ್ರಿಟಿಷರೇ ಮಾಡ್ಕು ಯಾಕೆ ಸ್ವಾತಂತ್ರ್ಯವನ್ನು ಕೊಡಬೇಕಂತಾರಪ್ಪ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಒಂದು ಹೋರಾಟಗಳನ್ನು ನೋಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಅಸಹಕಾರ ಚಳವಳಿ ಇರ್ಬೋದು, ಗಾಂಧೀಜಿಯವ್ರು ಮಾಡಿರ್ತಕ್ಕಂಥ ಅಹಿಂಸಾತ್ಮಕ ಹೋರಾಟ ಇರ್ಬೋದು, ಅನೇಕ ನಾಯಕರೇ ಮಾಡ್ತಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದು. ಅದನ್ನು ಗಮನ ಹರಿಸಿರ್ತಕ್ಕಂಥ ಒಂದು ಕ್ಲಿಮೆಂಟ್ ಅಟ್ಲಿ ಅನ್ನೋರು, ಅವ್ರೇನ್ತಾರ ಲಂಡನ್ನಲ್ಲಿ ಏನಿರ್ತಾರ
ಪ್ರಧಾನಮಂತ್ರಿ ಆಗಿರ್ತಾರೆ, ಅವರು ಭಾರತಕ್ಕೆ ನಾವು ಸ್ವತಂತ್ರವನ್ನು ಹಸ್ತಾಂತರ ಮಾಡಬೇಕು. ಹಸ್ತಾಂತರ ಮಾಡ್ಬೇಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿ ಸಂವಿಧಾನ ರಚನಾ ಸಭೆಯನ್ನು ಮಾಡಿ ಅಂತಂದು ಆದೇಶಿಸ್ತಾರೆ. ಅದರ ಪ್ರಕಾರ ಒಂದು ಬ್ರಿಟಿಷರ ಅಧಿಕಾರ ಏನಾಗಿರ್ತ, ಇಲ್ಲಿ ಒಬ್ಬ ಅಧಿಕಾರಿಯನ್ನು ಕಳಿಸ್ತಾರೆ. ಅವರು ಯಾರಪ್ಪ ಅಂದ್ರೆ ಆತ ಮೌಂಟ್ ಬ್ಯಾಟನ್ ಅಂತೀವಿ, ಅಲ್ಲಿ ದೇಶ ವಿಭಜನೆ ಒಂದು ವಿಭಾಗವಾಗ್ತಕ್ಕಂಥದ್ದು, ಭಾರತ ಮತ್ತು ಪಾಕಿಸ್ತಾನದ ಒಂದು ಸ್ವಾತಂತ್ರ್ಯ ಪಡಿತಕ್ಕಂಥ ಒಂದು ಹಸ್ತಾಂತರವನ್ನು ಸುಗಮಗೊಳಿಸಲು ಏನಾಗ್ತದೋ ಮಧ್ಯಂತರ ಸರ್ಕಾರ ಒಂದು ಅನುಕೂಲ ಆಗುತ್ತಾ, ಸರಳ ರೀತಿಯಲ್ಲಿ ಆಗುತ್ತಾ. ಇಲ್ಲಿ ಮಧ್ಯಂತರ ಸರ್ಕಾರ ಬಂದರೆ ಏನಾಗುತ್ತಾ, ಇಲ್ಲಿ ಮುಸ್ಲಿಂ ಲೀಗ್ ಇರ್ಬೋದು, ಭಾರತದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರು ಎಲ್ಲರೂ ಸೇರಿಕೊಂಡು ಆ ವಿಚಾರ ವಿನಿಮಯವನ್ನು ಮಾಡ್ಬೋದು, ಸೀಮೆಗಳನ್ನು ಗುರುತಿಸ್ಬೋದು, ಇಲ್ಲಿ ಉದ್ಭವತಕ್ಕಂಥ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಬೋದು. ಅದಕ್ಕಾಗಿ ಬ್ರಿಟಿಷರು ಏನು ಮಾಡಿದರು, ಭಾರತಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಸ್ವತಂತ್ರವನ್ನು ಕೊಡಬೇಕಂದ್ರೆ ಅಲ್ಲಿ ಮಧ್ಯಂತರ ಸರ್ಕಾರ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ಮಧ್ಯಂತರ ಸರ್ಕಾರದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಒಂದು ಸದಸ್ಯನೊಳಗೊಂಡಿರ್ತಕ್ಕಂಥ ಒಂದು ಕೂಟ ಇರ್ತದೆ. ಇದರಲ್ಲಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಭಾರತ ಸ್ವಾತಂತ್ರ್ಯ ಹೊಂದುವರಿಗೂ ಏನು, ನಾವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಹಸ್ತಾಂತರ ಮಾಡುವವರಿಗೇನಿರ್ತ, ಮಧ್ಯಂತರ ಸರ್ಕಾರ ಏನಿರ್ತ ಅಸ್ತಿತ್ವದಲ್ಲಿರ್ತ, ನಮಗೇನು ಸ್ವಾತಂತ್ರ್ಯ ಸಿಗುತ್ತಾ, ಆಗಸ್ಟ್ 15, 1947ಕ್ಕೆ ಸ್ವಾತಂತ್ರ್ಯ ಸಿಗುತ್ತಾ, ಅಲ್ಲಿವರೆಗೆ ಯಾವ ಸರ್ಕಾರ ಇರ್ತ, ಮಧ್ಯಂತರ ಸರ್ಕಾರ ಏನಿರ್ತ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸ್ತಿರ್ತ, ಶಾಸಕಾಂಗವಾಗಿ ಇದು ಮಧ್ಯಂತರ ಸರ್ಕಾರದ ಒಂದು 389 ಸದಸ್ಯರನ್ನೊಳಗೊಂಡಿರ್ತಕ್ಕಂಥ ಒಂದು ರಾಜ್ಯಾಂಗದ ರಚನಾ ಸಮಿತಿ ಇತ್ತಲ್ಲ, ಇದು ಶಾಸಕಾಂಗವಾಗಿ ಕಾರ್ಯನಿರ್ವಹಿಸ್ತಿರುತ್ತ. ಆ ನಂತರ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಏನಾಗುತ್ತಾ ಇದು ಅಸ್ತಿತ್ವವನ್ನು ಕಳೆದುಕೊಳ್ತೈತಿ, ಮಧ್ಯಂತರ ಸರ್ಕಾರ ಅಸ್ತಿತ್ವವನ್ನು ಕಳ್ಕೊಂತೈತಿ. ಯಾಕಪ್ಪ ಅಂದ್ರೆ ಇಲ್ಲಿ ದೇಶ ವಿಭಜನೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅದಕ್ಕಾಗಿ ತನ್ನ ಅಸ್ತಿತ್ವ ಏನಾಗ್ತದೆ ಕೊನೆಗೊಳ್ಳುತ್ತಾ ಅಂತ ಹೇಳ್ಬೋದು. ಆ ನಂತರ ಒಂದು ಹೊಸ ರಾಜ್ಯ ನಿರ್ಮಾಣ ಆಗೈತೆ ಅಂದ್ರೆ ಒಂದು ಹೊಸ ಸಂವಿಧಾನ ರಚನೆ ಆಗಲೇಬೇಕಾಗುತ್ತ. ಅದಕ್ಕಾಗಿ ಕೂಡ ಸಂವಿಧಾನ ರಚನೆಯಾಗಿ ಏನ್ಬೇಕು, ಪರಮೋಚ್ಚವಾಗಿರ್ತಕ್ಕಂಥ ಒಂದು ಶಾಸಕಾಂಗ ಬೇಕಾಗುತ್ತ. ಪರಮೋಚ್ಚ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂತ ಒಂದು ಶಾಸಕಾಂಗ ಇದ್ದಾಗ ನಾವು ನೋಡಿರ್ಬೋದು ಈಗಿನ ವ್ಯವಸ್ಥೆ ಕೂಡ ನಾವು ಹಿಂದಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮುಂದುವರಿಸ್ತಾ ಬಂದ್ವಿ, ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಭಾರತ ಒಂದು ಹೊಸ ರಾಜ್ಯ ಸೃಷ್ಟಿಯಾಗಿದೆ ಅಥವಾ ಹೊಸ ರಾಷ್ಟ್ರ ಒಂದು ನಿರ್ಮಾಣವಾಗೈತಿ ಅಂದಾಗಲಿ ರಚನಾ ಒಂದು ಸಂವಿಧಾನ ರಚನೆ ಒಂದು ಪರಮೋಚ್ಚವಾಗಿರ್ತಕ್ಕಂಥ ಅಧಿಕಾರ ಯಾರಿಗಿರ್ತಪ್ಪ ಅಂದ್ರೆ ಅದು ಶಾಸಕಾಂಗಕ್ಕಿರ್ತ. ಅಲ್ಲಿ ಕಾನೂನುಗಳನ್ನು ಮಾಡ್ಬೋದು, ಇವರೆಲ್ಲ ಶಾಸನಗಳನ್ನು ರೂಪಿಸ್ಬೋದು. ಎಂಥ ಶಾಸನಗಳನ್ನು, ಅದಕ್ಕಾಗಿ ಪಾತ್ರ ಏನಾಗಿರ್ತ ಮಹತ್ವದಾಗಿರ್ತ. ಅದಕ್ಕಾಗಿ ಸಭೆಗಳು ಮಾಡ್ತಕ್ಕಂಥದ್ದು, ಸಂವಿಧಾನ ರಚನೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕಾನೂನುಗಳನ್ನು ರಚಿಸ್ತಕ್ಕಂಥದ್ದು, ಶಾಸನಗಳನ್ನು ರಚಿಸ್ತಕ್ಕಂಥದ್ದು ಜವಾಬ್ದಾರಿ ಯಾರ್ದಾಗಿರ್ತಪ್ಪ ಅಂದ್ರೆ ಈ ಮಧ್ಯಂತರ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಸದಸ್ಯರುಗಳದು. ಅದೇ ರೀತಿಯಾಗಿ ಶಾಸಕಾಂಗದ ಪಾತ್ರ ಒಂದು ಮುಖ್ಯವಾಗಿರ್ತ, ಸಂವಿಧಾನ ರಚನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ಸಾಮಾನ್ಯವಾಗಿರ್ತಕ್ಕಂಥ ಶಾಸನಗಳನ್ನು ರೂಪಿಸುವುದು, ಇದು ಮಧ್ಯಂತರ ಸರ್ಕಾರದ ಒಂದು ಕಾರ್ಯವಾಗಿರ್ತ. ಅದಾದ ನಂತರ ಈ ಮಧ್ಯಂತರ ಸರ್ಕಾರದಲ್ಲಿರ್ತಕ್ಕಂತಹ ಸದಸ್ಯರುಗಳಿರ್ತಾರ, ಎಷ್ಟು ಜನ 389 ಸದಸ್ಯರು ಸರ್ವಪಕ್ಷದವರು ಇರ್ತಾರ. ಅದರಲ್ಲಿರ್ತಕ್ಕಂಥ ಒಂದು ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಂಡಳಿ ರಚನೆ ಆಗುತ್ತ. ಅದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ವೈಸರಾಯರ ಒಂದು ಕಾರ್ಯಕಾರಿ ಮಂಡಳಿ ಅಂತ ಕರಿತೀವಿ ನಾವು, ವೈಸರಾಯ್ ಕಾರ್ಯಕಾರಿ ಮಂಡಳಿ ಅಂತ ಕರಿತೀವಿ ನಾವು. ಇಲ್ಲಿ ವೈಸರಾಯಿ ಕಾರ್ಯಕಾರಿ ಮಂಡಳಿ ಏನಾಗಿರ್ತಪ್ಪ ಅಂದ್ರೆ ಮಂತ್ರಿ ಮಂಡಲವಾಗಿ ಕಾರ್ಯನಿರ್ವಹಿಸಿರ್ತ, ಕ್ಯಾಬಿನೆಟ್ ಆಗಿ ಏನು ಮಾಡ್ತ ಕಾರ್ಯಗಳನ್ನು ವಹಿಸಿರ್ತ, ಅಥವಾ ಇಲ್ಲಿ ಮಿನಿಸ್ಟರ್ಗಳ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದು ವೈಸರಾಯ ಕಾರ್ಯಕಾರಿ ಮಂಡಳಿ ಏನಾಗಿರ್ತ ಮಂತ್ರಿ ಮಂಡಲದ ಒಂದು ಸ್ಥಾನವನ್ನು ಇದು ವಹಿಸಿರುತ್ತ. ಈ ವೈಸರಾಯ ಮಂಡಳಿಯಲ್ಲಿರ್ತಕ್ಕಂಥ ಒಂದು ಕಾರ್ಯಾಂಗದ ಒಂದು ಮುಖ್ಯಸ್ಥರಾಗಿ ಕಾರ್ಯಾಂಗದ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮಧ್ಯಂತರ ಸರ್ಕಾರದ ಒಂದು ಕಾರ್ಯಾಂಗವಾಗಿ ಯಾವುದು ನಿರ್ವಹಿಸ್ತಿರ್ತಂದ್ರೆ ವೈಸರಾಯರು ನಿರ್ವಹಿಸ್ತಿರ್ತಾರ, ಕಾರ್ಯಾಂಗದ ಒಂದು ಕಾರ್ಯವಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಕಾಣ್ತೀವಿ ನಾವು. ಹಾಗಾದ್ರೆ ಬ್ರಿಟಿಷರು ಭಾರತಕ್ಕೆ ಹಸ್ತಾಂತರ ಮಾಡುವುದಕ್ಕಿಂತ ಮುಂಚೆ ಮಧ್ಯಂತರ ಸರ್ಕಾರ ರಚನೆ ಆಗಿರ್ತ, ಅಲ್ಲಿರ್ತಕ್ಕಂಥ ಒಂದು ಗವರ್ನರ್ ಜನರಲ್ಗಳನ್ನು ಕಾಣ್ತೀವಿ ನಾವು, ವೈಸರಾಯರನ್ನು ಕಾಣ್ತೀವಿ ನಾವು.
ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ವೈಸರಾಯರು ಅವರೇನಿರ್ತಾರ, ಒಂದು ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿರ್ತಾರ. ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿರ್ತಾರ. ಯಾವುದು ಮಧ್ಯಂತರ ಸರ್ಕಾರದ ಒಂದು ಅವಧಿಯಲ್ಲಿ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಭಾರತದ ಪ್ರಧಾನಮಂತ್ರಿಗಳಿರ್ತಾರ. ಆ ಭಾರತದ ಯಾರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಿರ್ತಾರ, ಅವರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿರ್ಬೋದು. ಇವರೇನು ಮಾಡ್ತಾರ, ಪ್ರಧಾನಮಂತ್ರಿಯಾಗಿ ಆ ಕಾರ್ಯಕಾರಿ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಒಂದು 389 ಸದಸ್ಯರಲ್ಲಿ ನೆಹರು ಅವರು ಕೂಡ ಏನಾಗಿರ್ತಾರ, ಉಪಾಧ್ಯಕ್ಷರಾಗಿರ್ತಾರ. ವೈಸರಾಯರು ಅಧ್ಯಕ್ಷತೆಯನ್ನು ವಹಿಸಿರ್ತಾರ. ಹಾಗಾದ್ರೆ ಇತರೆ ಸದಸ್ಯರು ನೋಡ್ಬೇಕಾಗುತ್ತಲ್ಲ, ಅವು ಮಧ್ಯಂತರ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಸದಸ್ಯರುಗಳು ಯಾರು, ಸಚಿವರು ಯಾರು, ಯಾವ್ಯಾವ ಖಾತೆಗಳನ್ನು ಯಾರಿಗೆ ಕೊಟ್ಟಿದೆ, ಯಾವ ರೀತಿ ಸಂವಿಧಾನಕ್ಕೆ ರಚನೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಅನ್ನೋದನ್ನು ನೋಡ್ತಾ ಹೋಗ್ತೀವಿ ನಾವು. ಇಲ್ಲಿ ಪ್ರಮುಖ ಸದಸ್ಯರುಗಳು ಅಂತ ಕರಿತೀವಿ ನಾವು. ಯಾವುದು ಕಾರ್ಯಕಾರಿ ಮಂಡಳಿಯಲ್ಲಿರ್ತಕ್ಕಂಥ ಒಂದು ಪ್ರಮುಖ ಸದಸ್ಯರು ಅಥವಾ ಮಧ್ಯಂತರ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಸಚಿವರು ಅಂತ ಕರಿತೀವಿ ನಾವು. ಸಚಿವರು ಅಂದ್ರೆ ಕೂಡ ಇವರೇ ಬರ್ತಾರ. ಮೊದಲಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನಿರ್ತಾರ, ಭಾರತದ ಪ್ರಧಾನಮಂತ್ರಿಯಾಗಿರ್ತಾರ. ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಏನಿರ್ತಾರ, ಉಪ ಪ್ರಧಾನಿ ಅಥವಾ ಮತ್ತು ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸ್ತಿರ್ತಾರ. ಅಂದ್ರ ಉಪ ಪ್ರಧಾನಿ ಮತ್ತು ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರ. ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗಿ ಲಾ ಮಿನಿಸ್ಟರ್ ಆಗಿ ಏನ್ ಮಾಡ್ತಾರ, ಕೆಲಸಗಳನ್ನ ನಿರ್ವಹಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಬರ್ತಕ್ಕಂಥವ್ರು ಯಾರಪ್ಪ ಅಂದ್ರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರೇನಿರ್ತಾರ, ಶಿಕ್ಷಣ ಒಂದು ಸಚಿವರಾಗಿ ಕಾರ್ಯಗಳನ್ನ ನಿರ್ವಹಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಐದನೇದಾಗಿ ಬರ್ತಕ್ಕಂಥದ್ದು ಸಿ ಎಚ್ ಬಾಬಾ ಅಂತಂದು ವಾಣಿಜ್ಯ ಸಚಿವರಾಗಿ ಕಮರ್ಷಿಯಲ್ ಮಿನಿಸ್ಟರ್ ಅಂತ ಕರಿತೀವಿ ನಾವು. ನಂತರ ಆರನೇದಾಗಿ ಎಸ್ ವಿ ಗಾಡ್ಗಿಲ್. ಇವರೇನಪ್ಪ ಅಂದ್ರ ಗಣಿ ಮತ್ತು ವಿದ್ಯುತ್ ಸಚಿವರಾಗಿ ಕಾರ್ಯಗಳನ್ನು ನಿರ್ವಹಿಸ್ತಿರ್ತಾರ. ನಂತರ ರಾಜ್ಕುಮಾರಿ ಅಮೃತ್ ಕೌರ್ ಇವರೇನಿರ್ತಾರ, ಆರೋಗ್ಯ ಸಚಿವೆಯಾಗಿ ಅಥವಾ ಸಚಿವರಾಗಿ ಏನು ಮಾಡ್ತಾರ, ಕಾರ್ಯಗಳನ್ನು ನಿರ್ವಹಿಸ್ತಿರ್ತಾರ. ನಂತರ ರಫಿ ಅಹಮದ್ ಕಿದ್ವಾಯಿ ಅಂತ ಬರ್ತಾರೆ, ಇವರು ಸಂಪರ್ಕ ಸಚಿವರಾಗಿ ಕಮ್ಯುನಿಕೇಶನ್ ಮಿನಿಸ್ಟರ್ ಆಗಿ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು. ಜಾನ್ ಮತಾಯಿ ಅಂತ ಬರ್ತಾರೆ, ರೈಲ್ವೆ ಮತ್ತು ಸಾರಿಗೆ ಸಚಿವರಾಗಿ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು. ನಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಬರ್ತಾರ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಏನು ಮಾಡ್ತಾರ, ಕೈಗಾರಿಕೆಗಳಲ್ಲಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ನಂತರ ಜಗಜೀವನ್ ರಾಮ್ ಇವರೇನಿರ್ತಾರ, ಕಾರ್ಮಿಕ ಸಚಿವರಾಗಿ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಾರ ಮಧ್ಯಂತರ ಸರ್ಕಾರದ ಒಂದು ಅವಧಿಯಲ್ಲಿ. ನಂತರ ಆರ್ ಕೆ ಷಣ್ಮುಖಂ ಚೆಟ್ಟಿ ಅಂತ ಬರ್ತಾರ, ಇವರೇನಿರ್ತಾರ, ಹಣಕಾಸು ಸಚಿವರಾಗಿ ಫೈನಾನ್ಸಿಯಲ್ ಮಿನಿಸ್ಟರ್ ಆಗಿ ಏನ್ಮಾಡ್ತಾರ, ಕಾರ್ಯಗಳನ್ನು ನಿರ್ವಹಿಸ್ತಿರ್ತಾರ. ಅದೇ ರೀತಿಯಾಗಿ ಸರ್ದಾರ್ ಬಲದೇವ್ ಸಿಂಗ್ ಅಂತ ಬರ್ತಾರೆ, ಇವರು ರಕ್ಷಣಾ ಸಚಿವರಾಗಿ ಡಿಫೆನ್ಸ್ ಮಿನಿಸ್ಟರ್ ಆಗಿ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಪಿ ದೇಶ್ಮುಖ್ ಅಂತ ಬರ್ತಾರೆ, ಆಹಾರ ಮತ್ತು ಕೃಷಿ ಸಚಿವರಾಗಿ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು. ಆರ್ ಸಿ ನಿಯೋಗಿ ಅಂತ ಬರ್ತಾರ, ರಿಲೀಫ್ ಆ್ಯಂಡ್ ರಿಹಬಿಲಿಟೇಷನ್ ಅಂತ ಕರಿತೀವಿ ನಾವು, ಅಂದ್ರೆ ಪರಿಹಾರ ಮತ್ತು ಪುನರ್ವಸತಿ ಅಂತ ಕರಿತೀವಿ, ಇದರ ಒಂದು ಸಚಿವರಾಗಿ ಕಾರ್ಯನಿರ್ವಹಿಸ್ತಿರ್ತಾರ. 16ನೇದಾಗಿ ಗೋಪಾಲ ಸ್ವಾಮಿ ಅಯ್ಯಂಗಾರ್ ಅಂತ ಬರ್ತಾರ, ಇವರು ಕೂಡ ಮಧ್ಯಂತರ ಸರ್ಕಾರದ ಒಂದು ಸಚಿವರಾಗಿ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು. ಹಾಗಾದ್ರೆ ಮಧ್ಯಂತರ ಸರ್ಕಾರ ಏನೋ ನಮ್ಗೆ ರಚನೆ ಆಗಿತ್ತು ಸೆಪ್ಟೆಂಬರ್ 2, 1946. ಹಾಗಾದ್ರೆ ಮಧ್ಯಂತರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆಗಳೇನು, ಅಲ್ಲಿ ಯಾವಕ್ಕಪ್ಪ ಅಂತಂದರೆ ಬೆಳವಣಿಗೆಗಳು, ಇಲ್ಲಿ ಸ್ವಾತಂತ್ರ್ಯವನ್ನು ಹಸ್ತಾಂತರ ಮಾಡುವುದಕ್ಕಿಂತ ಮುಂಚೆ ಈ ರಚನೆ ಆಗಿರ್ತಕ್ಕಂಥ ಒಂದು ಸರ್ಕಾರ ವಿದೇಶಗಳೊಂದಿಗೆ ಏನಾಗಿರ್ತು, ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯ ವಾಣಿಜ್ಯ ಇವುಗಳನ್ನು ಸಂಬಂಧಗಳನ್ನು ಹೊಂದಿರಬೇಕಾಗುತ್ತ, ಅದಕ್ಕಾಗಿ ಅಂತಾರಾಷ್ಟ್ರೀಯ ಸಂಬಂಧವನ್ನು ಹೊಂದಿರಬೇಕಾಗುತ್ತ, ಅದೇ ರೀತಿಯಾಗಿ ವಿದೇಶಾಂಗ ನೀತಿಯನ್ನು ಕೂಡ ಹೊಂದಬೇಕಾಗತ್ತ. ಅದೇ ರೀತಿಯಾಗಿ ನಾವು ಮಧ್ಯಂತರ ಸರ್ಕಾರದ ಒಂದು ಅವಧಿಯಲ್ಲಿ ಕೂಡ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತ ಕರಿತೀವಿ ನಾವು, ಇದರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ರಾಜತಾಂತ್ರಿಕತೆಯನ್ನು ಹೊಂದಿರ್ತೀವಿ ನಾವು.
ಯಾಕೇಳು, ಅಷ್ಟೊಂದು ನಮಗೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿರ್ತಕ್ಕಂಥ ಒಂದು ಅವರೊಂದಿಗೆ ಇರತಕ್ಕಂಥ ಒಂದು ಬಾಂಧವ್ಯ ಅಂತ ಅನ್ಬೋದು. ಅದು ದೇಶಗಳ ನಡುವೆ ಏನಿರ್ತ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯನ ಅವ್ರನ್ನ ಬೆಳೆಸಿರ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ದೇಶದ ಒಂದು ಅಭಿವೃದ್ಧಿಗೆ, ದೇಶದ ಒಂದು ಏಳಿಗೆಗೆ ಏನಾಗ್ತಾ ಸಹಕಾರಿಯಾಗಿರ್ತಕ್ಕಂಥದ್ದು ಯಾವುದು? ರಾಜ್ಯತಾಂತ್ರಿಕತೆ ಅಂತಂದು ನಾವು ಹೇಳ್ತೀವಿ. ಅದಾದ ನಂತರ ನಮ್ಗೆ 1947 ಆಗಸ್ಟ್ 15 ಏನು ಮಾಡಿದ್ರು, ಸ್ವಾತಂತ್ರ್ಯವನ್ನು ಭಾರತಕ್ಕೆ ಹಸ್ತಾಂತರ ಮಾಡಿದಾಗ ಈ ಕಾಯ್ದೆ ಯಾವತ್ತಾ ಮಧ್ಯಂತರ ಸರ್ಕಾರ ಅನ್ನೋದು ವಜಗೊಳ್ಳುತ್ತಾ ಅಥವಾ ಕೊನೆಗೊಳ್ಳುತ್ತಾ ಅಂತ ಕರಿತೀವಿ ನಾವು. ಈ ಕೊನೆಗೊಂಡ ನಂತರ ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳಾಗ್ತಾವು, ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಎದುರಿಸ್ತೀವಿ ನಾವು. ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ಎದುರಿಸಿರ್ತಕ್ಕಂಥ ಸವಾಲುಗಳು ಸಿಕ್ಕಾಪಟ್ಟೆ ಆಗ್ತಾವು. ಯಾಕೇಳು, ವಲಸೆ ಸಮಸ್ಯೆ ಇರ್ಬೋದು, ಬಡತನ ಇರ್ಬೋದು, ಆರ್ಥಿಕತೆ ಇರ್ಬೋದು, ಗಡಿ ಸಮಸ್ಯೆಗಳಿರ್ಬೋದು ಮತ್ತು ಕೃಷಿ ಸಮಸ್ಯೆ, ಈ ಥರದ ಒಂದು ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಗಡಿ ವಿವಾದಗಳು ಕೂಡ ಏನಾದವು ಉದ್ಭವನ ಆದವು ಅಲ್ಲಿ, ಅದಕ್ಕಾಗಿ ಅವುಗಳನ್ನು ಪರಿಹಾರ ಕೂಡ ನಾವು ಕಂಡುಕೊಳ್ತಾ ಹೋಗ್ತಾ ಇದ್ವಿ, ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇವುಗಳಿಗೆಲ್ಲ ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ಚೌಕಟ್ಟು ಅಂತೀವಿ ನಾವು. ಅದಕ್ಕಾಗಿ ಸಂವಿಧಾನವನ್ನು ನಾವು ಜಾರಿಗೆ ತರೋದು ಅತ್ಯವಶ್ಯವಾಗಿರುತ್ತ. ಅದಕ್ಕಾಗಿ 26 ನವೆಂಬರ್ 1949 ಸಂವಿಧಾನವನ್ನು ನಾವೇನು ಮಾಡ್ತೀವಿ, ಅಂಗೀಕಾರ ಮಾಡ್ಕೊಳ್ತೀವಿ. ಅದಕ್ಕೆ 26 ನವೆಂಬರ್ ನಾವೇನ್ತೀವಿ, ಸಂವಿಧಾನ ದಿವಸ್ ಅಂತ ಕರಿತೀವಿ ನಾವು. ಸಂವಿಧಾನದ ದಿವಸ, ಸಂವಿಧಾನದ ದಿನ, ಕಾನ್ಸ್ಟಿಟ್ಯೂಷನ್ ಡೇ ಅಂತಂದು ನಾವು ಕರಿತಾ ಹೋಗ್ತೀವಿ. ಯಾವುದು? 26 ನವೆಂಬರ್ 1949 ಸಂವಿಧಾನವನ್ನು ನಾವು ಅಂಗೀಕಾರ ಮಾಡ್ಕೊಂಡ್ವಿ. ಆದರೆ 26 ಜನವರಿ ಸಂವಿಧಾನವನ್ನು ನಾವು ಜಾರಿಗೆ ಗೊಳಿಸ್ತೀವಿ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಯಾಕೇಳು, 26 ಜನವರಿ ಸಂವಿಧಾನವನ್ನು ನಾವು ಜಾರಿಗೆ ತಗೊಂಬಂದಿದ್ದು, ಆದರೆ ಅಂಗೀಕಾರ ಮಾಡಿದ್ದು 26 ನವೆಂಬರ್ 1949 ನಾವು ಜಾರಿ ತರ್ತೀವಿ. ಇದುವರೆಗೆ ಭಾರತ ಸಂವಿಧಾನ, ಮೂಲ ಸಂವಿಧಾನ ಮತ್ತು ಪ್ರಸ್ತುತ ಸಂವಿಧಾನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾಯ್ದೆ ಕಾನೂನುಗಳಲ್ಲಿ ಭಾಳಷ್ಟು ಬದಲಾವಣೆ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅವುಗಳನ್ನು ನಂತರದ ಒಂದು ಅವಧಿಯಲ್ಲಿ ಚರ್ಚಿಸುತ್ತಾ, ನಂತರ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ಅಂದ್ರೆ ಪ್ರಥಮ ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಬಳಿಕ 1950-51 ಆಗಿರ್ತಕ್ಕಂಥ ಒಂದು ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ಹೇಗೆ ನಡೆದವು, ಅಲ್ಲಿ ಯಾವ್ಯಾವ ಪಕ್ಷಗಳು ಭಾಗವಹಿಸಿದ್ವು ಅನ್ನೋದನ್ನು ನಾವು ನಂತರದ ಒಂದು ಅವಧಿಯಲ್ಲಿ ಚರ್ಚೆಯನ್ನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.